In this today class we'll start introduction to data structure. In first chapter we have seen basics of data structures like dynamic memory allocation and pointers and file handling functions. Ivanna first chapter nalli three concept anna kalthevi. One is dynamic memory allocation, functions like malloc, calloc, free alloc, and pointers initialization, pointer to function, pointer to string, pointer to array, pointer to pointer, and these all concepts we have studied in the pointers. Next file handling functions anna kalthevi. File handling functions anna andre now dynamic aagi means continue, I want to store the result. Nanu computer nalli nanna result program barantha output galanna save maadirbeku, avaga nanu file functions anna use maartini. Aa file functions ninne hega open maartivo torsido notepad, usually notepad use maartivi. Aa eno ninne c result athwa notepad open maadide alli result galu save aagta hogutha. Okay, ee alli read mode andre only a file anna read madakku maartiro athwa bariyodakka write madakku athwa read write madaka andre read maadi write madakku open maartiro ee tara ellanu athwa append madakku open maartiro idunellanu ninne class nalli nodidevi video nu kalisini one sari nodre anukoltini endra doubts idre nanage ಅಟ್ಲೀಸ್ಟ್ ಬರ್ದಿಟ್ಕೊರಿ ಇದ್ರ ಕ್ಲಾಸ್ ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಕ್ಲಿಯರ್ ಮಾಡ್ಕೊಳ್ಳುವಂತೆ. ಓಕೆ, ನಾವು ಸ್ಟಾರ್ಟ್ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ಸ್. ಅಂಡರ್ ದಟ್ ಫಸ್ಟ್ ಆಫ್ ಆಲ್ ಬಿಫೋರ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ಸ್ ಮೀನ್ಸ್ ಡೆಫಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್, ಫಸ್ಟ್ ಆಫ್ ಆಲ್ ವಿಲ್ ಸ್ಟಡಿ ವಾಟ್ ಈಸ್ ಡೇಟಾ. ಡೇಟಾ ಈಸ್ ಆನ್ ರಿಯಲ್ ವರ್ಡ್ ಎಂಟಿಟಿ ಆರ್ ರಿಯಲ್ ವರ್ಡ್ ಥಿಂಗ್ಸ್ ಆರ್ ಎನಿ ರಾ ಥಿಂಗ್ಸ್, ನಥಿಂಗ್ ಬಟ್ ಅ ಡೇಟಾ. ಇನ್ಫಾರ್ಮೇಶನ್ ಅಂದ್ರೆ ಏನು? ಪ್ರೊಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಇನ್ಫಾರ್ಮೇಶನ್. ಓಕೆ, ಇಲ್ಲಿ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ಸ್ಟ್ರಕ್ಚರ್ ಅಂದ್ರೆ ಏನು? ಆರ್ಗನೈಸೇಷನ್, ರಿಪ್ರೆಸೆಂಟೇಷನ್, ನೀಟ್ ಆಗಿ ಹೊಂದಿಸಿಡೋದಕ್ಕೆ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇಲ್ಲಿ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅಂದ್ರೆ, ಡೇಟಾ ಸ್ಟ್ರಕ್ಚರ್ ಇಸ್ ಎ ರಿಪ್ರೆಸೆಂಟೇಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಫ್ ಅ ಡೇಟಾ. ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನ್ರಿ? ಡೇಟಾ ಸ್ಟ್ರಕ್ಚರ್ ಇಸ್ ಎ representation of logical relationship between individual elements of data. ಇಲ್ಲಿ logical relation between ಅಂತ ಬಳಸಿದ್ದಾರೆ. logical relation between ಅಂದ್ರೆ ಒಂದು ಡೇಟಾ ಸ್ಟ್ರಕ್ಚರ್ ನಲ್ಲಿ ಅದರದೇ ಕನೆಕ್ಷನ್ ಇರುವಂತ ಡೇಟಾಗಳನ್ನ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಆ ಒಂದು ಅಕ್ಕಿ ಬಾಕ್ಸ್ ಅಲ್ಲಿ ಅಕ್ಕಿನ ಸ್ಟೋರ್ ಮಾಡ್ತೀರಿ, ಓಕೆ, ಗೋಧಿ ಬಾಕ್ಸ್ ಅಲ್ಲಿ ಗೋಧಿನ ಸ್ಟೋರ್ ಮಾಡ್ತೀರಿ ಅಂದ್ರೆ ಅಲ್ಲಿ ಒಂದ್ ಕಡೆ ಒಂದ ಪ್ರಾಪರ್ಟಿ ಇರೋ ಎಲಿಮೆಂಟ್ಸ್ ಗಳನ್ನ ಸ್ಟೋರ್ ಮಾಡ್ತೀವಿ. ಅದಕ್ಕೆ ಲಾಜಿಕಲ್ ರಿಲೇಟೆಡ್ ಎಲಿಮೆಂಟ್ ಅಂತ ಹೇಳ್ತೀವಿ. ಲಾಜಿಕಲ್ ರಿಲೇಟೆಡ್ ಅಂದ್ರೆ ಅಲ್ಲಿ ಸ್ಟೋರ್ ಮಾಡೋ ಒಂದಕ್ಕೊಂದು ರಿಲೇಶನ್ಶಿಪ್ ಇರಬೇಕು. ಅಕ್ಕಿಯಾಗಿ ಹೋಗಿ ಗೋಧಿ ಸ್ಟೋರ್ ಮಾಡೋದು ಹಂಗಿರ್ಬಾರ್ದು. ಅಂದ್ರೆ ಇಂಟೀಜರ್ನಾಗ ಹೋಗಿ ಕ್ಯಾರೆಕ್ಟರ್ ಹಾಕೋದು, ಕ್ಯಾರೆಕ್ಟರ್ನಾಗ ಹೋಗಿ ಸ್ಟ್ರಿಂಗ್ ಹಾಕೋದು ಆ ತರ ಅಲ್ಲ. ಅಥವಾ ನೀವು ರಿಯಲ್ ಲೈಫ್ ನಲ್ಲಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಕ್ಯೂ ಇರ್ತದೆ, ಯಾವ್ದೋ ಒಂದು ಬ್ಯಾಂಕ್ ಕ್ಯೂ, ಅದು ಒಂದು ಒಂದು ಏನು ಎಕ್ಸೆಪ್ಟೆನ್ಸ್ ಕೌಂಟರ್ ಇತ್ತಂದ್ರೆ ಬರೀ ಎಕ್ಸೆಪ್ಟೆನ್ಸ್ ಕೌಂಟರ್ ಇರ್ತದೆ. ಯಾರು ಓನ್ಲಿ ಇನ್ನೊಂದ್ ಕಡೆ ಚೆಕ್ ಕೊಡೋದಿತ್ತಂದ್ರೆ ಅದೊಂದು ಬೇರೆ ಕೌಂಟರ್ನೇ ಇರ್ತದೆ. ಹಿಂಗೆ ಲಾಜಿಕಲ್ ರಿಲೇಟೆಡ್ ಡೇಟಾ ಅಂದ್ರೆ ಒಂದಕ್ಕೊಂದು ತಾಳೆ ಆಗುವಂತ ವರ್ಕ್ ಗಳು ಒಬ್ಬೊಬ್ಬರಿಗೆ ಅಸೈನ್ ಮಾಡಿರ್ತಾರೆ ಬ್ಯಾಂಕ್ ನಲ್ಲಿ ನೋಡಿರ್ತೀರಿ. ಸೊ ಆ ತರ ಸ್ಟೋರ್ ಮಾಡೋದಕ್ಕೆ ಡೇಟಾ ಸ್ಟ್ರಕ್ಚರ್ ಇಸ್ ಎ ರಿಪ್ರೆಸೆಂಟೇಷನ್ ಆಫ್ ಲಾಜಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಫ್ ದ ಡೇಟಾ. ಅಲ್ಲಿ ಸ್ಟೋರ್ ಆಗೋ ಎಲಿಮೆಂಟ್ ಗಳು ಇಂಡಿವಿಜುವಲ್ ಎಲಿಮೆಂಟ್ ಗಳಿಗೆ ಲಾಜಿಕಲ್ ರಿಲೇಶನ್ಶಿಪ್ ಇರುತ್ತೆ. ಓಕೆ, ಇನ್ ಅದರ್ ವರ್ಡ್ಸ್, ಡೇಟಾ ಸ್ಟ್ರಕ್ಚರ್ ಈಸ್ ದ ವೇ ಆಫ್ ಆರ್ಗನೈಸಿಂಗ್ ಆಲ್ ಡೇಟಾ ಐಟಮ್ಸ್ ದಟ್ ಕನ್ಸಿಡರ್ಡ್ ನಾಟ್ ಓನ್ಲಿ ದ ಎಲಿಮೆಂಟ್ ಸ್ಟೋರ್ಡ್ ಬಟ್ ಆಲ್ಸೋ ದೇರ್ ರಿಲೇಶನ್ಶಿಪ್ ಬಿಟ್ವೀನ್ ಈಚ್ ಅದರ್. ಅಂದ್ರೆ ಇಲ್ಲಿ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಬರೀ ನಾನು ಡೇಟಾ ಸ್ಟೋರ್ ಮಾಡೋದೇ ಉದ್ದೇಶ ಅಲ್ಲ. ಡೇಟಾ ಅವು ಸ್ಟೋರ್ ಅನ್ನ ಹೇಗ್ ಮಾಡ್ತೀರಿ, ಎಷ್ಟು ಸಿಸ್ಟಮೆಟಿಕ್ ಮಾಡ್ತೀರಿ, ಎಷ್ಟು ಲಾಜಿಕಲಿ ಆರ್ಗನೈಸ್ ಮಾಡ್ತೀರಿ, ಎಷ್ಟು ನೀಟ್ ಆಗಿ ರಿಪ್ರೆಸೆಂಟ್ ಮಾಡ್ತೀರಿ, ಅಂದ್ರೆ ಎಷ್ಟು ನೀಟ್ ಆಗಿ ಸ್ಟೋರ್ ಮಾಡ್ತೀರಿ, ಅದೆಲ್ಲಾನು ಡೇಟಾ ಸ್ಟ್ರಕ್ಚರ್ ನಲ್ಲಿ ಬರುತ್ತೆ. ಸ್ಟ್ರಕ್ಚರ್ ಅಂದ್ರೆ ಏನು? ಸಿಸ್ಟಮೆಟಿಕ್ ವೇ ಆಫ್ ರಿಪ್ರೆಸೆಂಟೇಷನ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಲೈಬ್ರರಿ ಇದೆ ಅನ್ಕೊಳ್ಳೋಣ. ನಿಮ್ಮ ಬುಕ್ಸ್ ಅದಾವ. ಫಸ್ಟ್ ಸೆಮಿಸ್ಟರ್ ಬುಕ್ ಒಂದ್ ಕಡೆ ಇರ್ತೀರಿ, ಸೆಕೆಂಡ್ ಸೆಮಿಸ್ಟರ್ ಬುಕ್ ಒಂದ್ ಕಡೆ ಇರ್ತೀರಿ, ಥರ್ಡ್ ಸೆಮಿಸ್ಟರ್ ರಿಲೇಟೆಡ್ ಒಂದ್ ಕಡೆ ಇರ್ತೀರಿ, ಫಸ್ಟ್ ನ್ಯಾಗ ಹೋಗಿ ಥರ್ಡ್ ಇಡುದು, ಥರ್ಡ್ ನ್ಯಾಗ ಫಿಫ್ತ್ ಇಡುದು, ಹಿಂಗೆಲ್ಲಾನು ಮರ್ಜ್ ಮಾಡಿ ಇಡಲ್ಲ. ಇಡಬಹುದು, ಇಟ್ಟರೆ ನಿಮಗೆ ವಾಪಸ್ ಪೆಚ್ ಮಾಡಾಕ ಡಿಫಿಕಲ್ಟ್ ಆಗುತ್ತೆ, ಸರ್ಚ್ ಮಾಡಕ್ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಡೇಟಾ ಸ್ಟ್ರಕ್ಚರ್ ಸಿಲೆಬಸ್ ನೋಡ್ರಿ,
ಇಲ್ಲಿ ನೋಡಿ ಸಿಲಬಸ್ ಆಫ್ ದ ಡೇಟಾ ಸ್ಟ್ರಕ್ಚರ್ ಇಸ್ ಅಟ್ ದ ಫಸ್ಟ್ ಚಾಪ್ಟರ್ ನಲ್ಲಿ ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್ ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಆಪರೇಷನ್ಸ್ ಆದ್ಮೇಲೆ ಸರ್ಚಿಂಗ್ ಟೆಕ್ನಿಕ್ಸ್ ಅಂಡ್ ಸಾರ್ಟಿಂಗ್ ಟೆಕ್ನಿಕ್ಸ್ ಇವು ಬಹಳ ಇಂಪಾರ್ಟೆಂಟ್ ಡೇಟಾ ಯಾವುದೇ ಇದಕ್ಕೂ ಅಂದ್ರೆ ನಿಮ್ಮ ಮನೆಯಲ್ಲೇ ಬುಕ್ ಒಂದು ಪ್ಲೇಟ್ ಹೊಂದಿಸೋದ ಇರ್ಬೋದು ಬುಕ್ ಹೊಂದಿಸೋದ ಇರ್ಬೋದು ನೀವು ಸಿಸ್ಟಮೆಟಿಕ್ ಆರ್ಗನೈಸ್ ಮಾಡಿದ್ರೆ ನೀಟ್ ಆಗಿ ಸರ್ಚ್ ಮಾಡಬಹುದು ನೀಟ್ ಆಗಿ ಫೆಚ್ ಮಾಡಬಹುದು ಈಗ ನೀವು ಈಗ 1 2 3 4 ಅಂತ ಒಂದು ಸೀರಿಯಲ್ ಕೊಟ್ಟು ನೀಟ್ ಆಗಿ ಹೊಂದಿಸಿದ್ರೆ ನಿಮ್ಗೆ 10th ಬುಕ್ ಯಾವುದು ನೀ ಡೈರೆಕ್ಟ್ ಹೋಗಿ ತಗೋತೀರಿ ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತು 1 2 3 4 ಇದೇ ತರ ಆರ್ಗನೈಸ್ ಮಾಡಿವೆ ಅಂತ ಅದೇ ರ್ಯಾಂಡಮ್ ಆಗಿದ್ದಾಗ ನೀವು ಹುಡುಕ್ಬೇಕಾಗತ್ತೆ ಇಟ್ ಟೇಕ್ಸ್ ಮೋರ್ ಟೈಮ್ ಓಕೆ ಆಲ್ಸೋ ಮೋರ್ ಸ್ಪೇಸ್ ಕಂಪ್ಯೂಟರ್ ಪಾಯಿಂಟ್ ಆಫ್ ವ್ಯೂ ಹೇಳಕ್ ಹೋದ್ರೆ ಸೊ ರಿಯಲ್ ಲೈಫ್ ನಲ್ಲಿ ನೀವು ಆರ್ಗನೈಸ್ ಮಾಡಿ ಇಟ್ಟಾಗ ಸ್ಪೇಸ್ ಕಡಿಮೆ ತಗೋತದ ಬುಕ್ಸ್ ಹೆಂಗ್ ಬೇಕು ಹಂಗ ಇಟ್ಟರೆ ಮನೆಯಲ್ಲಿ ಇಟ್ಸ್ ಟೇಕ್ಸ್ ಮೋರ್ ಸ್ಪೇಸ್ ಸೊ ಇಲ್ಲಿ ನಿಮ್ ಮೇನ್ ಉದ್ದೇಶ ಏನಂದ್ರೆ ಸರ್ಚಿಂಗ್ ಈಸಿ ಆಗ್ಬೇಕು ನಾನು ಇಟ್ಟಿರೋ ಎಲಿಮೆಂಟ್ಸ್ ಗಳು ಫಾಸ್ಟ್ ಆಗಿ ಸಿಗ್ಬೇಕು ದಟ್ ಈಸ್ ಅವರ್ ಮೇನ್ ಆಬ್ಜೆಕ್ಟಿವ್ ಓಕೆ ಸೊ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಇಸ್ ಎ ರಿಪ್ರೆಸೆಂಟೇಷನ್ ಆಫ್ ಲಾಜಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಲಾಜಿಕಲ್ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಇಂಡಿವಿಜುವಲ್ ಆಫ್ ಎಲಿಮೆಂಟ್ಸ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಒಂದು ಲಾಜಿಕಲ್ ರಿಲೇಶನ್ಶಿಪ್ ಇರಬೇಕು In other words, a data structure is a way of organizing all data items that consider not only the element stored but also their relationship with each other. Bare element store madod ashte namma uddesha alla adar juttige adar relationship between the data adu important too anta heltidare. This is definition of data structure. This is data structure affects the design of both structural and functional aspects of a program. ಒಂದು ಪ್ರೋಗ್ರಾಮ್ ಅಂತ ನೀವು ಕಲಿಯಾಗ್ತೀರಿ ಎವ್ರಿ ಸೆಮಿಸ್ಟರ್ ಯು ಆರ್ ಸ್ಟಡಿಂಗ್ 20 programs 30 programs ಎವ್ರಿ ಪ್ರೋಗ್ರಾಮ್ಸ್ ಆಕ್ಚುಲಿ ಕಾಂಬಿನೇಷನ್ ಆಫ್ ಅಲ್ಗಾರಿದಮ್ಸ್ ಅಂಡ್ ಡೇಟಾ ಸ್ಟ್ರಕ್ಚರ್ ಒಂದು ಸಿ ಪ್ರೋಗ್ರಾಮ್ ನೀವು ಲಾಸ್ಟ್ ಟೈಮ್ ಏನ್ ಕಲ್ತಿರಲ್ಲ ಅದು ಎಡಿಷನ್ ಆಫ್ ಮ್ಯಾಟ್ರಾಸಸ್ ಇರ್ಬೋದು ಪ್ರೊಡಕ್ಟ್ಸ್ ಇರ್ಬೋದು ಸ್ವಿಚ್ ಕೇಸ್ ನಲ್ಲಿ ಬರೆದಿರೋ ಪ್ರೋಗ್ರಾಮ್ಸ್ ಇರ್ಬೋದು ಫಂಕ್ಷನ್ಸ್ ಇರ್ಬೋದು ಸ್ವಾಪಿಂಗ್ ಟು ಎಲಿಮೆಂಟ್ಸ್ ಇರ್ಬೋದು ಪಿಬೊನಿಕ್ ಇರ್ಬೋದು ಫ್ಯಾಕ್ಟರಲ್ ಆಫ್ ಎನ್ ನಂಬರ್ಸ್ ಯಾವ್ದೇ ಪ್ರೋಗ್ರಾಮು combination of algorithms and data structure. What is algorithm? Algorithm andre eno step by step procedure to solve the particular problem or step by step procedure to solve a given problem. Ondu kottiro problem anna step by step solve madodakke algorithm antare. Every algorithm includes data structure andre aa problem solve madbekandre henga data na ellinda tagutiri hege organize madtiri hege fetch madtiri ಎಲ್ಲನೂ ಇನ್ಕ್ಲೂಡಿಂಗ್ ಡೇಟಾ ಸ್ಟ್ರಕ್ಚರ್ ಪ್ರೋಗ್ರಾಮ್ ನಥಿಂಗ್ ಬಟ್ ಅಲ್ಗೋರಿದಮ್ ಪ್ಲಸ್ ಡೇಟಾ ಸ್ಟ್ರಕ್ಚರ್ ಇಸ್ ಈಕ್ವಲ್ ಟು ಪ್ರೋಗ್ರಾಮ್ ಒಂದ್ ಪ್ರೋಗ್ರಾಮ್ ಆಗ್ಬೇಕಂದ್ರೆ ಅಲ್ಗೋರಿದಮ್ ಇರಬೇಕು ಪ್ಲಸ್ ಡೇಟಾ ಸ್ಟ್ರಕ್ಚರ್ ಇರಬೇಕು ಲಾಸ್ಟ್ ಸೆಮಿಸ್ಟರ್ ನಲ್ಲಿ ಸಮಥಿಂಗ್ ಅಬೌಟ್ ಅಲ್ಗೋರಿದಮ್ ಅನ್ನ ಕಲ್ತೀರಿ ವಾಟ್ ಇಸ್ ಅಲ್ಗೋರಿದಮ್ ಅಂದ್ರೆ ಏನು ಹೆಂಗ್ ಬರೀತಾರ ಸಿ ಪ್ರೋಗ್ರಾಮ್ ಬರೆಯುತ್ತೆ ಎಲ್ಲ ಪ್ರೋಗ್ರಾಮ್ ಅಲ್ಗೋರಿದಮ್ ಬರ್ದಿರಿ ಬಟ್ ಇಟ್ಸ್ ನಾಟ್ ದ ರೈಟ್ ವೇ ಟು ಲರ್ನ್ ಅಲ್ಗೋರಿದಮ್ ಅಲ್ಗೋರಿದಮ್ ಇಟ್ಸ್ ಹ್ಯೂಜ್ ನೈಸ್ ಕಾನ್ಸೆಪ್ಟ್ ಅದನ್ನ ನೀವು ಏನಾದರೂ ಮುಂದೆ ಪಿ ಜಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮಾಡಿದ್ರೆ ಯಾವುದೋ MSc-ನೋ MC-ನೋ ಯಾವುದೋ ಪಿ ಜಿ ಮಾಡಿದ್ರೆ ನಿಮಗೆ ಅಲ್ಗೋರಿದಮ್ಸ್ ಅಂತಾನೆ ಒಂದು ಸಬ್ಜೆಕ್ಟ್ ಬರುತ್ತೆ ಇಟ್ಸ್ ನೈಸ್ ಸಬ್ಜೆಕ್ಟ್ ಇಟ್ಸ್ ನಾಟ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ಸೈನ್ಸ್ ಸಬ್ಜೆಕ್ಟ್ಸ್ಗೆ ಓಕೆ ಯಾಕಂದ್ರೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟು ಯಾವುದೋ ಒಂದು ಪ್ರೊಸೀಜರು ಯಾವುದೋ ಒಂದು ರಿಸರ್ಚ್ ಮಾಡ್ಬೇಕಂದ್ರೆ ನಾವು ವಿ ನೀಡ್ ಟು ಫಾಲೋ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಏನೋ ಒಂದು ವೇ ಅನ್ನ ಫೈಂಡ್ ಔಟ್ ಫಾಲೋ ಮಾಡ್ಬೇಕಾಗತ್ತೆ ನಾನು ಹೇಗ್ ಬೇಕು ಹಾಗೆ ಹೈರಾರ್ಕಿಕಲ್ ವೇದಾಗ ಮಾಡಕ್ ಆಗಲ್ಲ ಯಾವ್ದೋ ಒಂದು ರಿಸರ್ಚ್ ಇರ್ಬೋದು ಎಕ್ಸ್ಪೆರಿಮೆಂಟ್ ಇರ್ಬೋದು ಪ್ರಾಕ್ಟಿಕಲ್ ಇರ್ಬೋದು ವಿ ನೀಡ್ ಟು ವರ್ಕ್ ಸ್ಟೆಪ್ ಬೈ ಸ್ಟೆಪ್ ವಿತ್ ಆರ್ಗನೈಸ್ಡ್ ಮ್ಯಾನರ್ ಓಕೆ ಸೊ ಎವ್ರಿ ಪ್ರೋಗ್ರಾಮ್ ಇನ್ಕ್ಲೂಡ್ಸ್ ಐ ಮೀನ್ಸ್ ಕಾಂಬಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ ಓಕೆ ವಾಟ್ ಇಸ್ ಅಲ್ಗೋರಿದಮ್ ಯು ನೋ ದಟ್ ಅಲ್ಗೋರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಗೋರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಗಿವನ್ ಪ್ರಾಬ್ಲಮ್ ಯಾವುದೋ ಒಂದು ಪ್ರಾಬ್ಲಮ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರುದು ಅದನ್ನ ಮ್ಯಾಥಮೆಟಿಕಲಿ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ ಅನ್ನ ಬರಿತೇವಿ ಆ ತರ ಸಾಲ್ವ್ ಮಾಡೋದಕ್ಕೆ ಅಲ್ಗೋರಿದಮ್ ಅಂತೇವಿ ಅದಕ್ಕೊಂದು ಡೇಟಾ ಸ್ಟ್ರಕ್ಚರ್ ಬೇಕಾಗುತ್ತೆ ಅದನ್ನ ಹೆಂಗ್ ಅನ್ನೋದನ್ನ ಈ ಸೆಮಿಸ್ಟರ್ ನಲ್ಲಿ ನೀವು ಕಲಿತಾ ಹೋಗ್ತೀರಿ ಓಕೆ ಸೊ ನೆಕ್ಸ್ಟ್ ಒನ್ ದಟ್ ಮೀನ್ಸ್ ಮುಂದೆ ಅಲ್ಗೋರಿದಮ್ ಬಗ್ಗೆ ಇನ್ನೊಂದು ಚೂರು ಹೇಳ್ತಾ ಇದ್ದಾರೆ ನಾ ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಅಲ್ಗೋರಿದಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ರಿಟರ್ನ್ ಟು ಕ್ಯಾರಿ ಔಟ್ ಎ ಸರ್ಟನ್ ಟಾಸ್ಕ್ ನಾ ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದೆ ಎವ್ರಿ ಅಲ್ಗೋರಿದಮ್ ಹ್ಯಾಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಪರ್ಟಿಕ್ಯುಲರ್ ಟಾಸ್ಕ್ ಇರುತ್ತಾ ಆ ಟಾಸ್ಕ್ ಅನ್ನೇ ಫಾಲೋ ಮಾಡುತ್ತೆ ಹಲೋ ಮಾಡ್ರಿ ತೇಜಸ್ವಿನಿ ಒಡೆಯರ್ ಓಕೆ
Okay. That means algorithm is a set of instructions written to carry out a certain task. The data structure is the way of organizing the data with their logical relationship retained. Andre, ಇಲ್ಲಿ ಟೂ ವೇಸ್ ಟೂ ಕಂಬೈನ್ ಮಾಡೇವಿ ಪ್ರೋಗ್ರಾಮ್ ಅಂದ್ರೆ ಒಂದು ಅಲ್ಗೋರಿದಮ್ ಇನ್ನೊಂದು ಡೇಟಾ ಸ್ಟ್ರಕ್ಚರ್ ಓಕೆ ಅಲ್ಗೋರಿದಮ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂಡ್ ಯಾವುದು ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಸಿಸ್ಟಮೆಟಿಕ್ ವೇ ಆಫ್ ಆರ್ಗನೈಸಿಂಗ್ ದ ಎಲಿಮೆಂಟ್ ಒನ್ ಮಿನಿಟ್ ಆಲ್ ಆಫ್ ಯು ಪ್ಲೀಸ್ ಅಲ್ಲಿ ವರ್ಕ್ ಐತಿ ಹೇಳ್ಬೇಕಿತ್ತಲ್ಲ ಇದು ವರ್ಕ್ ಐತಿ ಮಧ್ಯಾಹ್ನ ಅಲ್ಲ ಅದು ಆರ್ಗನೈಸ್ ಮಾಡೋಕೆ ಲೇಟ್ ಆಗುತ್ತೆ ಈಗ ಸ್ಟಾರ್ಟ್ ಮಾಡಿ ಅವ್ರು ಬಂದ್ರೆ ಹೇಳ್ತೀನಿ ಅಲ್ಲಿ ಕಿಲಿ ತೆಗೆದು ಒಂದ್ ರ್ಯಾಕ್ ಎರಡ್ ರ್ಯಾಕ್ ಈ ರ್ಯಾಕ್ ಇದಕ್ಕೆ ಕೊಡ್ತಾರೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಓಕೆ ದಟ್ ಮೀನ್ಸ್ ಅಲ್ಗೋರಿದಮ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ರಿಟರ್ನ್ ಟು ಕ್ಯಾರಿ ಔಟ್ ಸರ್ಟನ್ ಟಾಸ್ಕ್ ದ ಡೇಟಾ ಸ್ಟ್ರಕ್ಚರ್ ಇಸ್ ದ ವೇ ಆಫ್ ಆರ್ಗನೈಸಿಂಗ್ ದ ಡೇಟಾ ವಿತ್ ದೇರ್ ಲಾಜಿಕಲ್ ರಿಲೇಶನ್ಶಿಪ್ ರಿಟೇನ್ಡ್ ಅಂದ್ರೆ ಎರಡು ವೇ ಅದಾವ ಒಂದು ಡೇಟಾ ಸ್ಟ್ರಕ್ಚರ್ ಅಂದ್ರೆ ವೇ ಆಫ್ ಲಾಜಿಕಲಿ ರಿಲೇಶನ್ಶಿಪ್ ಎಲಿಮೆಂಟ್ಸ್ ಅನ್ನ ಒಂದ್ ಕಡೆ ಆರ್ಗನೈಸ್ ಮಾಡೋದು ಲಾಜಿಕಲಿ ರಿಲೇಟೆಡ್ ಎಲಿಮೆಂಟ್ಸ್ ಅನ್ನ ಒಂದ್ ಕಡೆ ಆರ್ಗನೈಸ್ ಮಾಡೋದು ಅಲ್ಗೋರಿದಮ್ಸ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಒಂದು ಕೊಟ್ಟಿರೋ ಟಾಸ್ಕ್ ಅನ್ನ ಸರ್ಟನ್ ವೇದಾಗ ಪರ್ಟಿಕ್ಯುಲರ್ ವೇದಾಗ ಸಾಲ್ವ್ ಮಾಡೋದು ಎರಡೂ ಮರ್ಜ್ ಮಾಡಿ ಕಂಬೈನ್ ಮಾಡಿದಾಗ ಪ್ರೋಗ್ರಾಮ್ ಆಗುತ್ತೆ ಟು ಡೆವಲಪ್ ಎ ಪ್ರೋಗ್ರಾಮ್ ಆಫ್ ಎನ್ ಅಲ್ಗೋರಿದಮ್ ವಿ ಶುಡ್ ಸೆಲೆಕ್ಟ್ ಅನ್ ಅಪ್ರೋಪ್ರಿಯೇಟ್ ಡೇಟಾ ಸ್ಟ್ರಕ್ಚರ್ಸ್ ಒಂದ್ ಅಲ್ಗೋರಿದಮ್ ಟು ಡೆವಲಪ್ ಟು ರೈಟ್ ಅಲ್ಗೋರಿದಮ್ ಇಫ್ ಯು ವಾಂಟ್ ಟು ರೈಟ್ ಎ ಗುಡ್ ಅಲ್ಗೋರಿದಮ್ ವಿ ಶುಡ್ ಸೆಲೆಕ್ಟ್ ಅನ್ ಅಪ್ರೋಪ್ರಿಯೇಟ್ ಡೇಟಾ ಸ್ಟ್ರಕ್ಚರ್ ಇದು ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಮುಂದೆ ನೀವು ಏನಾದ್ರೂ ರಿಸರ್ಚ್ ಅದು ಹೋದಾಗ ಗೊತ್ತಾಗುತ್ತೆ ಈಗ ಒಂದ್ ಸೆಂಟೆನ್ಸ್ ನಾಗ ನಾವು ಹೇಳ್ತೀವಿ ಸೆಲೆಕ್ಟಿಂಗ್ ಅಪ್ರೋಪ್ರಿಯೇಟ್ ಡೇಟಾ ಸ್ಟ್ರಕ್ಚರ್ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಅಂದ್ರೆ ಸಿಂಪಲ್ ವೇ ದಾಗ ಹೇಳ್ಬೇಕಂದ್ರೆ ನಾನು ಕ್ಯೂ ಇದೆ ಕ್ಯೂಗೆ ನಾನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಯೂಸ್ ಮಾಡ್ಬೇಕು ಯಾರು ಫಸ್ಟ್ ಬಂದು ಕ್ಯೂ ನಲ್ಲಿ ನಿಲ್ತಾರೋ ಅವರಿಗೆ ಫಸ್ಟ್ ಸರ್ವ್ ಮಾಡ್ಬೇಕು ಸ್ಟ್ಯಾಕ್ ಇದೆ ಲಾಸ್ಟ್ ಇರೋದನ್ನ ಫಸ್ಟ್ ನಾ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಆ ತರ ನೀವು ಇನ್ನು ಕಲಿತೀರಿ ಓಕೆ ಸೊ ಅಪ್ರೋಪ್ರಿಯೇಟಿಂಗ್ ಡೇಟಾ ಸ್ಟ್ರಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಮುಂದೆ ನೀವೇನಾದ್ರೂ ಪಿ ಜಿ ಹೋಗಿ ಅಲ್ಗೋರಿದಮ್ ಕಲಿತಾಗ ನಿಮ್ಗೆ ಗೊತ್ತಾಗುತ್ತಾ ಬಟ್ ಇಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ಹೇಳ್ಕೊಡ್ತೀನಿ ನೆಕ್ಸ್ಟ್ ಒನ್ ದೇ ಫಾರ್ ಅಲ್ಗೋರಿದಮ್ ಅಂಡ್ ಇಟ್ ಅಸೋಸಿಯೇಟೆಡ್ ಡೇಟಾ ಸ್ಟ್ರಕ್ಚರ್ ಫಾರ್ಮ್ ಎ ಪ್ರೋಗ್ರಾಮ್ ಒಂದು ಅಲ್ಗೋರಿದಮ್ ಪ್ಲಸ್ ಒಂದು ಡೇಟಾ ಸ್ಟ್ರಕ್ಚರ್ಸ್ ಎರಡು ಸಮ್ ಆಗಿ ಬರುದೆ ಅಂದ್ರೆ ಫೈನಲ್ ಔಟ್ಪುಟ್ ಆಗಿ ಬರುದೇ ಪ್ರೋಗ್ರಾಮ್ ಪ್ರೋಗ್ರಾಮ್ ಅಂದ್ರೆ ಏನು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ ಇಷ್ಟೇ ಹೇಳುದಲ್ಲ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೂಟೇಬಲ್ ಅಲ್ಗೋರಿದಮ್ ಅಂಡ್ ಸೂಟೇಬಲ್ ಡೇಟಾ ಸ್ಟ್ರಕ್ಚರ್ ಇಸ್ ಈಕ್ವಲ್ ಟು ಪ್ರೋಗ್ರಾಮ್ ಓಕೆ ಎಲ್ಲಾ ಪ್ರೋಗ್ರಾಮ್ಗಳು ಬೆಸ್ಟ್ ಪ್ರೋಗ್ರಾಮ್ ಆಗಲ್ಲ ಎಲ್ಲಾ ಅಲ್ಗೋರಿದಮ್ಸ್ ಬೆಸ್ಟ್ ಅಲ್ಗೋರಿದಮ್ ಆಗಂಗಿಲ್ಲ ಓಕೆ ಯಾವಾಗ ಬೆಸ್ಟ್ ಪ್ರೋಗ್ರಾಮ್ ಆಗುತ್ತೆ ಇಫ್ ಯು ಯೂಸ್ ಸೂಟೇಬಲ್ ಡೇಟಾ ಸ್ಟ್ರಕ್ಚರ್ ಸೂಟೇಬಲ್ ಅಲ್ಗೋರಿದಮ್ ದೆನ್ ಓನ್ಲಿ ಟೈಪ್ಸ್ ಆಫ್ ಅಲ್ಗೋರಿದಮ್ಸ್ ಬರುತ್ತೋ ಯೂಸ್ ಟೈಪ್ ಆಫ್ ಅಲ್ಗೋರಿದಮ್ ನೀವು ಯಾವುದೋ ಸಬ್ಜೆಕ್ಟ್ ನಲ್ಲಿ ರಿಸರ್ಚ್ ಮಾಡ್ತೀರಿ ಅಂದ್ರೆ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಯಾವುದೋ ಸಬ್ಜೆಕ್ಟ್ ನಲ್ಲಿ ರಿಸರ್ಚ್ ಮಾಡ್ತೀರಿ ಅಂದ್ರೆ ಅಲ್ಗೋರಿದಮ್ಸ್ ಬೇಕು ಅಂದ್ರೆ ಒಂದು ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಹೆಂಗ್ ನೀವು ಸಾಲ್ವ್ ಮಾಡ್ತೀರಿ ಯಾವ ವೇದಾ ಸಾಲ್ವ್ ಮಾಡ್ತೀರಿ ಅದು ಬೇಕೇ ಬೇಕು ಸೊ ಸೂಟೇಬಲ್ ಅಲ್ಗೋರಿದಮ್ ಪ್ಲಸ್ ಸೂಟೇಬಲ್ ಡೇಟಾ ಸ್ಟ್ರಕ್ಚರ್ ಇಸ್ ಈಕ್ವಲ್ ಟು ಒನ್ ಗುಡ್ ಪ್ರೋಗ್ರಾಮ್ ಆಗುತ್ತೆ ಓಕೆ ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಕ್ಲಾಸಿಫಿಕೇಶನ್ ಡೇಟಾ ಸ್ಟ್ರಕ್ಚರ್ಸ್ ನಾವು ಆಲ್ರೆಡಿ ಹಲೋ ಏನಿ ಡೌಟ್ ಯಾರೋ ಏನಾದರೂ ನಿಮ್ಗೆ ಡೌಟ್ ಇದ್ರೆ ನೀವು ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಇದನ್ನ ಮಾಡ್ತೀನಿ ನಿಮ್ಗೆ ಏನೇ ಕೊರಿ ಇದ್ರು ಓಕೆ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ಇದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡೋ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಇದನ್ನ ಡಿಸ್ಕಷನ್ ಮಾಡಿದ್ದೆ ಒನ್ ಸೆಕೆಂಡ್ ಕ್ಲಾಸಿಫಿಕೇಶನ್ ಡೇಟಾ ಸ್ಟ್ರಕ್ಚರ್ಸ್ ಡೇಟಾ ಸ್ಟ್ರಕ್ಚರ್ಸ್ ನಾರ್ಮಲಿ ಡಿವೈಡೆಡ್ ಇನ್ ಟು ಟೂ ಬ್ರಾಡ್ ಕ್ಯಾಟಗರೀಸ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಎರಡು ಬ್ರಾಡ್ ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ ಒನ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಓಕೆ ಟೂ ಟೈಪ್ಸ್ ಒನ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಗೇನ್ ಫೋರ್ ಟೈಪ್ಸ್ ಇಂಟೀಜರ್ ಫ್ಲೋಟ್ ಕ್ಯಾರೆಕ್ಟರ್ ಪಾಯಿಂಟರ್ ದೀಸ್ ಆರ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ವಾಟ್ ಯು ಮೀನ್ ಬೈ ಪ್ರಿಮಿಟಿವ್ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ನಾನು ಸ್ಟಾರ್ಟ್ ಮಾಡಾಗ ಪ್ರಿಮಿಟಿವ್ ಅಂದ್ರೆ ಡೈರೆಕ್ಟ್ಲಿ ಮ್ಯಾನಿಪ್ಯುಲೇಟೆಡ್ ಬೈ ದ ಮಷೀನ್ ಅಂದ್ರೆ ಕಂಪ್ಯೂಟರ್ಗೆ ಆಲ್ರೆಡಿ ಗೊತ್ತಿದೆ
these data types andre eno int andre eno float andre eno char andre eno pointer andre eno double andre eno it already adakke enaithe gottaithi avke ena tara primitive data structure directly manipulated by the machine non primitive data structure andre it is not possible to directly manipulated by the machine it is manipulated by primitive data structure okay primitive data structures tagondu navu idana manipulate martivi so for example ile non primitive data structures idu onda slide nalli hakaka difficult aguthirunda neevu notes alli onda slide nalli barkori data structure adralli two types one is primitive non primitive ಇನ್ನು ಪ್ರಿಮಿಟಿವ್ ಅಲ್ಲಿ ಫೋರ್ ಟೈಪ್ಸ್ ಫೋರ್ ಅಂತಲ್ಲ ಇಲ್ಲಿ ಬರ್ತಾವು ಬಟ್ ನಾನು ಒಂದು ಫೋರ್ ಹಾಕಿನಿ ಇಂಟೀಜರ್ ಫ್ಲೋಟ್ ಕ್ಯಾರ್ ಡಬಲ್ ನಾನ್ ಪ್ರಿಮಿಟಿವ್ ಅಲ್ಲಿ ಅಗೇನ್ ಟೂ ಟೈಪ್ಸ್ ಅಲ್ಲಿ ಹಾಕೋಬೇಕು ನೀವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಗೇನ್ ಟೂ ಟೈಪ್ಸ್ ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಲೀನಿಯರ್ ಅಂತಂದ್ರೆ ಏನು ಒನ್ ಬೈ ಒನ್ ಕಂಟಿನ್ಯೂಸ್ ಸೀಕ್ವೆನ್ಶಿಯಲ್ non linear antandre eno hierarchical not continuous irregular means what it's not a you know line by line iralla sequence iralla antavuka non linear data structure antara so primitive data structures nalli linear list what do you mean by linear list andre store aguru element to linear one by one array ನೀವು ಆಲ್ರೆಡಿ ಕಲ್ತಿದ್ರೆ ಅಲ್ಲಿ ಅರೇ ಇಸ್ ದ ಬೆಸ್ಟ್ ಡೇಟಾ ಸ್ಟ್ರಕ್ಚರ್ಸ್ ಫಾರ್ ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅರೇದಲ್ಲಿ ಹೆಂಗ್ ಸ್ಟೋರ್ ಆಗ್ತಿದ್ದು ಅರೇ ಜೀರೋತ್ ಎಲಿಮೆಂಟ್ ಒಂದು ಒನ್ ಎಲಿಮೆಂಟ್ ಒಂದು ಟೂ ಎಲಿಮೆಂಟ್ ಒಂದು ದಿಸ್ ಇಸ್ ಅರೇ ಈಸ್ ಎ ಕಲೆಕ್ಷನ್ ಆಫ್ ಹಿಟ್ರೋ ಸಾರಿ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್ ಏನು ಒನ್ ಬೈ ಒನ್ ಬೈ ಸ್ಟೋರ್ ಆಗುತ್ತೆ ಕಾಂಜುಗೇಟಿವ್ ಮೆಮೊರಿ ಲೊಕೇಶನ್ ನಲ್ಲಿ ಇದಕ್ಕೆ ಅರೇ ಅಂತಾರೆ ಅದೇ ತರ ಕ್ಯೂ ಅಲ್ಲಿ ನೀವು ನೋಡಿರಲ್ಲ ಬ್ಯಾಂಕ್ ಕ್ಯೂ ಇದು ಒಬ್ರು ಆಗನ ಒಬ್ರು ಒಬ್ರು ಆಗನ ಒಬ್ರು ನಿಂತಿರ್ತೀವಿ ಸ್ಟ್ಯಾಕ್ ಪ್ಲೇಟ್ಸ್ ಹೊಂದಿಸಿಡೋದು ಅಂತ ಹೇಳಿದೆ ಬಿಸ್ಕಿಟ್ ಪ್ಯಾಕ್ ಹೇಳಿದೆ ಇದೆಲ್ಲ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಏನು ಒನ್ ಬೈ ಒಂದ ಸೇಮ್ ಇರ್ತಾವ ಫಾರ್ ಎಕ್ಸಾಂಪಲ್ ಪಾರ್ಲೇಜಿ ಬಿಸ್ಕಿಟ್ ತಗೊಂಡ್ರೆ ಎಲ್ಲಾ ಬಿಸ್ಕಿಟ್ ಗಳು ಪಾರ್ಲೇಜಿ ಸೇಮ್ ಇರ್ತಾವ ಅಂದ್ರೆ ಒಂದು ಗಮ್ ಬಿಸ್ಕಿಟ್ ಒಂದು ನಾರ್ಮಲ್ ಬಿಸ್ಕಿಟ್ ಆತರ ಏನಿರಲ್ಲ ಅದಕ್ಕೆ ಹೆಟ್ರೋಜಿನಿಯಸ್ ತರ ಅದಕ್ಕೋಸ್ಕರ ಇಲ್ಲಿ ಲಾಜಿಕಲ್ ರಿಲೇಟೆಡ್ ಎಲಿಮೆಂಟ್ಸ್ ಯಾವ್ದನ್ನ ಸ್ಟೋರ್ ಮಾಡುವ ಹೊತ್ತಿನಾಗ ಲಾಜಿಕಲಿ ರಿಲೇಟೆಡ್ ಎಲಿಮೆಂಟ್ಸ್ ಅನ್ನ ಸ್ಟೋರ್ ಮಾಡ್ತೀವಿ ಲಾಜಿಕಲಿ ರಿಲೇಟೆಡ್ ಎಲಿಮೆಂಟ್ಸ್ ಅನ್ನ ಸೀಕ್ವೆನ್ಸ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಲೀನಿಯರ್ ಲಿಸ್ಟ್ ಆಗುತ್ತೆ ಇದನ್ನ ಸೀಕ್ವೆನ್ಸ್ ಇಲ್ಲಪ್ಪ ಅಂತಂದ್ರೆ ಗ್ರಾಫ್ ಅಥವಾ ಟ್ರೀ ಆಗುತ್ತೆ ಅರ್ಥ ಆಯ್ತಾ ಓಕೆ ಇಲ್ಲಿ ಕ್ಲಿಯರ್ ಆಯ್ತು ಅನ್ಕೋತೀನಿ ಫಸ್ಟ್ ಒನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನಲ್ಲಿ ಟೂ ಬ್ರಾಡ್ ಕ್ಯಾಟಗರೀಸ್ ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಪ್ರಿಮಿಟಿವ್ ಅಲ್ಲಿ ಇಂಟೀಜರ್ ಫ್ಲೋಟ್ ಕ್ಯಾರೆಕ್ಟರ್ ಏನ್ ಡೇಟಾ ಸ್ಟ್ರಕ್ಚರ್ ಡೇಟಾ ಟೈಪ್ಸ್ ಕಲ್ತಿರೋ ಲಾಸ್ಟ್ ಟೈಮ್ ಅವು ನಾನ್ ಪ್ರಿಮಿಟಿವ್ ಅಲ್ಲಿ ಟೂ ಟೈಪ್ಸ್ ಅಗೇನ್ ಲೀನಿಯರ್ ಲಿಸ್ಟ್ ನಾನ್ ಲೀನಿಯರ್ ಲಿಸ್ಟ್ ಲೀನಿಯರ್ ಲಿಸ್ಟ್ ಅಲ್ಲಿ ಫೋರ್ ಟೈಪ್ಸ್ ಅರೇ ಲಿಂಕ್ ಲಿಸ್ಟ್ ಸ್ಟ್ಯಾಕ್ ಕ್ಯೂ ನಾನ್ ಲೀನಿಯರ್ ಲಿಸ್ಟ್ ನಲ್ಲಿ ಟೂ ಟೈಪ್ಸ್ ಒಂದು ಗ್ರಾಫ್ ಟ್ರೀಸ್ ಓಕೆ ಸೊ ಟೋಟಲ್ ನಿಮಗೆ ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಇಲ್ಲಿ ನಾನು ನಿಮಗೆ ನಾಳೆ ಕ್ಲಾಸ್ ನಲ್ಲಿ ಯಾಕಂದ್ರೆ ಇವತ್ತು ಒಂದು ದಿನ ಅಷ್ಟು ಬೇಡ ಜಸ್ಟ್ ನಾನು ನೀವು ಇವತ್ತು ಏನ್ ನೆನ್ಪಿಟ್ಕೋಬೇಕಂದ್ರೆ ಇದು ಫಸ್ಟ್ ಚಾಪ್ಟರ್ ನ ಒಂದ್ಸರಿ ಎಲ್ಲ ನೋಟ್ಸ್ ಮಾಡ್ಕೊಡ್ರಿ ನಾ ಎಲ್ಲ ನಿಮ್ ಪಿ ಪಿ ಟಿ ಹಾಕಿನಿ ಒಂದು ನೋಟ್ಸ್ ಮಾಡ್ಕೊಡ್ರಿ ನೋಟ್ಸ್ ಮಾಡ್ಕೊಂಡು ಇದ್ರ ತರ ನೀಟ್ ಆಗಿ ಬರ್ಕೊಡ್ರಿ ಇದೇ ಸಿಲೆಬಸ್ ಪ್ರಕಾರ ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್ ನೋಡಿದೀವಿ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ನೋಡಿದೀವಿ ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನು ಅಂತ ನೋಡಿದೀವಿ ಈ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಇದು ಡೆಫಿನೇಷನ್ಸ್ ಎರಡು ಅಂದ್ರೆ ಮೇನ್ ಮೇಜರ್ಸ್ ಟು ಡೆಫಿನೇಷನ್ಸ್ ಡೇಟಾ ಸ್ಟ್ರಕ್ಚರ್ ಇಸ್ ಎ ರಿಪ್ರೆಸೆಂಟೇಷನ್ ಆಫ್ ಲಾಜಿಕಲ್ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಫ್ ಡೇಟಾ ಅಂದ್ರೆ ಒಂದು ಡೇಟಾ ಅನ್ನ ಲಾಜಿಕಲ್ ರಿಲೇಟೆಡ್ ಎಲಿಮೆಂಟ್ಸ್ ಇರಂತಾವು ಕೂಡಿಸಿ ಅಂದ್ರೆ ಒಂದು ಬೆಸ್ಟ್ ಪ್ಯಾರಲೈಸ್ ಬಿಸ್ಕಿಟ್ ಪ್ಯಾಕ್ ತಗೊಳ್ರಿ ಅಲ್ಲಿರೋ ಎಲ್ಲಾ ಬಿಸ್ಕಿಟ್ ಗಳು ಸೇಮ್ ಇರ್ತಾವು ಅದರಲ್ಲಿ ಪ್ಯಾಕ್ ನಲ್ಲಿರುವ ಅದಕ್ಕೆ ಸೇಮ್ ಇಂಡಿವಿಜುವಲ್ ಡೇಟಾ ಎಲಿಮೆಂಟ್ಸ್ ಸೇಮ್ ರಿಲೇಶನ್ಶಿಪ್ ಇರ್ತದ ಓಕೆ ಇದು ಡೆಫಿನೇಷನ್ ನೆಕ್ಸ್ಟ್ ಡೇಟಾ ಸ್ಟ್ರಕ್ಚರ್ ಕಾಂಬಿನೇಷನ್ ಆಫ್ ಅಲ್ಗೋರಿದಮ್ ಅಂಡ್ ಡೇಟಾ ಸ್ಟ್ರಕ್ಚರ್ ಪ್ರೋಗ್ರಾಮ್ ಇಸ್ ಎ ಕಾಂಬಿನೇಷನ್ ಆಫ್ ಅಲ್ಗೋರಿದಮ್ ಅಂಡ್ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಓಕೆ ಡೇಟಾ ಸ್ಟ್ರಕ್ಚರ್ ಅಂದ್ರೂ ನಿಮ್ಗೆ ಗೊತ್ತಾಗಿದೆ ಸೊ ಇದು ನಿಮ್ದು ರಿಲೇಟೆಡ್ ಟು ಡೇಟಾ ಸ್ಟ್ರಕ್ಚರ್ಸ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಟೂ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಮೇಜರ್ಲಿ ನಾಟ್ ಓನ್ಲಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಟ್ ಟು ಟೈಪ್ಸ್ ಒನ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಪ್ರಿಮಿಟಿವ್ ಅಗೇನ್ ಲೈಕ್ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಬೈ ದ ಮಷೀನ್ಸ್ ಯಾವ್ಯಾವ ಬರ್ತಾವ ಇಂಟು ಫ್ಲೋಟು ಕ್ಯಾರು ಡಬಲ್ ಪಾಯಿಂಟ್ ಅವೆಲ್ಲ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್
ನಾನ್ ಪ್ರಿಮಿಟಿವ್ ಡೇಟಾಚರ್ಸ್ ನಲ್ಲಿ ಅಗೇನ್ ಟೂ ಟೈಪ್ಸ್, ಒಂದು ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾಚರ್ಸ್, ನಾನ್ ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾಚರ್ಸ್. ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾಚರ್ಸ್ ನಲ್ಲಿ ಅರೇ, ಲಿಸ್ಟ್. ಹಲೋ ಹಲೋ, ಹಾ ಹೇಳ್ರಿ, ಎನಿ 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 ಕ್ವಶನ್? ಯಾರು ಚಾಟ್ ಬಾಕ್ಸ್ ಅಲ್ಲಿ ಏನೋ ಕ್ವಶನ್ ಹಾಕಿಲ್ಲ, ನಿಮ್ಮ ವಾಯ್ಸ್ ನನಗೆ ಸರಿಯಾಗಿ ಕೇಳ್ತಿಲ್ಲ. ಓಕೆ, ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ, ಹಾ, ಒನ್, ಅರೇ ಈಸ್ ಎ ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂಡ್ ಆಲ್ಸೋ ಸ್ಟ್ರಕ್ಚರ್ ಇಸ್ ಡಿಫೈನ್ಡ್ ಆಸ್ ಸೇಮ್, ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೋತ್? ಓಕೆ, ನೈಸ್. ಒನ್ ಮಿನಿಟ್, ಐ ವಿಲ್ ಎಕ್ಸ್ಪ್ಲೈನ್. ಒಂದು ಕ್ವಶನ್ ಬಂದಿದೆ, ಆಮೇಲೆ ಹೇಳ್ತೀನಿ, ಒಂದೇ ಮಿನಿಟ್. ಓಕೆ, ನಾನ್ ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಅರೇ, ಲಿಂಕ್ ಲಿಸ್ಟ್, ಸ್ಟ್ಯಾಕ್, ಕ್ಯೂ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ನಾನ್ ಲೀನಿಯರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಗ್ರಾಫ್ ಟ್ರೀಸು ಬರುತ್ತೆ. ಓಕೆ, ಇಷ್ಟನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನೋಡಿದ್ವಿ. ನಾಳೆಗೆ ಇದನ್ನ ವಾಟ್ ಈಸ್ ಪ್ರಿಮಿಟಿವ್ ಅಂದ್ರೆ ಏನು, ನಾನ್ ಪ್ರಿಮಿಟಿವ್ ಅಂದ್ರೆ ಏನು ಅಂತ ನಾಳೆ ಇನ್ನೊಂದು ಸ್ವಲ್ಪ ಕ್ಲೀನ್ ಆಗಿರೋಣ. ಪ್ರಿಮಿಟಿವ್ ಅಂದ್ರೆ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಬೈ ದ ಮಷಿನ್. ನಾನ್ ಪ್ರಿಮಿಟಿವ್ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೈರೆಕ್ಟ್ಲಿ ಮ್ಯಾನಿಪುಲೇಟ್ ದ ಮಷಿನ್, ಅಂದ್ರೆ ಯೂಸಿಂಗ್ ಪ್ರಿಮಿಟಿವ್ ಡೇಟಾಚರ್ಸ್ ಮ್ಯಾನಿಪುಲೇಟ್ ಆಗುತ್ತೆ. ಓಕೆ, ಸೊ ಇದನ್ನ ನೀವು ಕಲಿತೀರಿ. ಓಕೆ, ಇಲ್ಲಿ ಕ್ವಶನ್ ಏನಂತಂದ್ರೆ, ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಅರೇ ಈಸ್ ಎ ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್, ಸ್ಟ್ರಕ್ಚರ್ ಇಸ್ ಎ ಡಿಫೈನ್ಡ್ ಸೇಮ್. ನೋ, ಸ್ಟ್ರಕ್ಚರ್ ಸೇಮ್ ಅಲ್ಲ. ಅರೇ ಇಸ್ ಎ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್, ಸ್ಟ್ರಕ್ಚರ್ ಇಸ್ ಎ ಕಲೆಕ್ಷನ್ ಆಫ್ ಹೆಟ್ರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಎರಡು ಸೇಮ್ ಅಲ್ಲ. ಅರ್ಥ ಗೊತ್ತಾಯ್ತ್ರಿ? ಅರ್ಥ ಆಯ್ತು ಅನ್ಕೋತೀನಿ. ಅರೇ ಇಸ್ ಎ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್, ಸ್ಟ್ರಕ್ಚರ್ ಇಸ್ ಎ ಕಲೆಕ್ಷನ್ ಆಫ್ ಹೆಟ್ರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಏನ್ ಡಿಫ್ರೆನ್ಸ್? ಹೋಮೋಜಿನಿಯಸ್ ಅಂದ್ರೆ ಸಿಮಿಲರ್ ಟೈಪ್ ಆಫ್ ಡೇಟಾ ಎಲಿಮೆಂಟ್ಸ್, ಅಂದ್ರೆ ಇಂಟೀಜರ್ ಇದ್ರೆ ಓನ್ಲಿ ಇಂಟೀಜರ್, ಫ್ಲೋಟ್ ಇದ್ರೆ ಓನ್ಲಿ ಫ್ಲೋಟ್, ಇದಕ್ಕೆ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಬಟ್ ಸ್ಟ್ರಕ್ಚರ್ ಡಿಫೈನ್ ಮಾಡಾಗ ನೋಡ್ರಿ, ಸ್ಟ್ರಕ್ಟ್ ಸ್ಟುಡ್ ಅಂತೀರಿ, ಅಲ್ಲಿ ಇಂಟ್ ನಂಬರ್ ರೋಲ್ ನಂಬರ್ ಅಂತೀರಿ, ಕ್ಯಾರ್ ನೇಮ್ ಅಂತೀರಿ, ಮತ್ತೆ ಏನು ಪರ್ಸೆಂಟೇಜ್ ಫ್ಲೋಟ್ ಅಂತೀರಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಏನಾಗುತ್ತೆ, ಹೆಟ್ರೋಜಿನಿಯಸ್, ಇಂಟಿಜರು ಬಂತು, ಫ್ಲೋಟು ಬಂತು, ಕ್ಯಾರು ಬಂತು, ಎಲ್ಲಿ? ಸ್ಟ್ರಕ್ಚರ್ ನಲ್ಲಿ. ಬಟ್ ಅರೇದಲ್ಲಿ ಒಂದ, ಇಂಟ್ ಅಂದ್ರೆ ಇಂಟ್, ಫ್ಲೋಟ್ ಅಂದ್ರೆ ಫ್ಲೋಟ್. ಸೊ ಅರೇ ಈಸ್ ಎ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್, ಅರೇ ಈಸ್ ಎ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್, ಸ್ಟ್ರಕ್ಚರ್ ಈಸ್ ಎ ಕಲೆಕ್ಷನ್ ಆಫ್ ಹೆಟ್ರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಎಕ್ಸಾಂಪಲ್ ರಿಯಲ್ ಲೈಫ್ ಅಂತಂದ್ರೆ, ನೀವು ಒಂದು ಬಾಕ್ಸ್ ತಗೊಂಡು ಒಂದ ಕಲರ್ ಬಾಲ್ಸ್ ಅನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿದ್ರೆ ಇಟ್ ಈಸ್ ಎನ್ ಅರೇ. ಒಂದು ಬಾಕ್ಸ್ ಅಲ್ಲಿ ನೀವು ಡಿಫ್ರೆಂಟ್ ಕಲರ್ ಬಾಕ್ಸ್ ಅನ್ನ ಹಾಕಿದ್ರೆ ಅದು ಸ್ಟ್ರಕ್ಚರ್. ಸ್ಟ್ರಕ್ಚರ್ ಕಂಟೇನ್ಸ್ ಡಿಫ್ರೆಂಟ್ ಡೇಟಾ ಟೈಪ್ಸ್, ಟುಗೆದರ್ ವಿಲ್ ಕಲೆಕ್ಟ್, ಅಂದ್ರೆ ಇಂಟು, ಫ್ಲೋಟು, ಕ್ಯಾರ್ ಎಲ್ಲಾನೂ ಸಮ್ ಮಾಡಿರ್ತೀವಿ, ಅದಕ್ಕೆ ಏನಂತಾರ, ಸ್ಟ್ರಕ್ಚರ್ ಅಂತಾರ. ಬಟ್ ಅರೇ ಹಾಗಲ್ಲ, ಒಂದ ಟೈಪ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಎನಿ ಒನ್ ಎನಿ ಕ್ವಶನ್? ಐ ಹೋಪ್ ಇಟ್ಸ್ ಕ್ಲಿಯರ್ ನೌ. ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್, ಅರೇ ಇಸ್ ಡಿಫ್ರೆಂಟ್, ಅರೇ ಇಸ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್, ಸ್ಟ್ರಕ್ಚರ್ ಇಸ್ ಎ ಹೆಟ್ರೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಓಕೆ, ಹೆಟ್ರೋಜಿನಿಯಸ್ ಅಂಡ್ ಡಿಫ್ರೆಂಟ್ ಡೇಟಾ ಟೈಪ್ಸ್, ಡಿಫ್ರೆಂಟ್ ಡೇಟಾ ಎಲಿಮೆಂಟ್ಸ್. ಹಾ, ಎನಿ ಎನಿ ಕ್ವಶನ್ಸ್? ಎನಿ ಕ್ವಶನ್ಸ್ ಪ್ಲೀಸ್? ಈಗ ಅಟೆಂಡೆನ್ಸ್ ತಗೊಳ್ಳೋ ಟೈಮ್, ಒನ್ ಮಿನಿಟ್. ಏನರ ಅರ್ಧ ತನಕ ಕ್ವಶನ್ ಇದ್ರೆ ಇದು ಮಾಡ್ರಿ. ಇವತ್ತ 22 ಮೆಂಬರ್ಸ್ ಅಟೆಂಡ್ ಆಗಿರಿ, 22 ಮೆಂಬರ್ಸ್ ಅಟೆಂಡ್ ಆಗಿರಿ ಇವತ್ತ. ಒನ್ ಮಿನಿಟ್, ಐ ವಿಲ್ ಟೇಕ್ ಅಟೆಂಡೆನ್ಸ್. ಇದು ಫುಲ್ ಬರ್ತಿಲ್ಲ, ಒಂದ್ ಮಿನಿಟ್ ಅಟೆಂಡೆನ್ಸ್ ತಗೋತೀನಿ, ಸೇವ್ ಮಾಡ್ಕೋತೀನಿ ಇದನ್ನ. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಆಟ ತನಕ ಕೇಳ್ಬೇಕು ನಾನು. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ. ಹಲೋ, ಕೇಳತ್ತದನ್ರಿ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ.